ಸದನ ರಣಕಣ. ವಿಧಾನಸಭೆಯಲ್ಲಿ ಕೆಜೆ ಜಾರ್ಜ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ವಾಗ್ವಾದ. ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಆರೋಪ ಪ್ರತ್ಯಾರೋಪ. ನನ್ನ ಬಳಿ ಪೆನ್ ಡ್ರೈವ್ ಇದೆ, ಅದರಲ್ಲಿ ಸಾಕ್ಷ್ಯ ಕೂಡ ಇದೆ ಅಂತ ಹೇಳ್ತೀನಿ. ಇಂಧನ ಇಲಾಖೆಯಲ್ಲಿ ವರ್ಗಾವಣೆ ತಂದೆ ಆರೋಪಕ್ಕೆ ತಿರುಗೇಟನ್ನ ನೀಡಿರುವಂತದ್ದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದನ ಉಂಟು ಮಾಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಲ್ಲಿ ಏನಿದೆ, ನಿಮ್ಮ ಬಳಿ ಯಾವ ಸಾಕ್ಷ್ಯ ಇದೆ, ಅದನ್ನ ಸ್ಪೀಕರ್ಗೆ ಕೊಡಿ. ನೀವು ಅದನ್ನ ಕೊಡಿ. ವಿಧಾನಸಭೆಯಲ್ಲಿ ಕೆಜೆ ಜಾರ್ಜ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ಮಾತಿನ ಚಕಮಕಿ ನಡೆದಿರುವಂತೆ. ಒಬ್ರು ಆರೋಪ, ಇನ್ನೊಬ್ರು ಪ್ರತ್ಯಾರೋಪ. ಈಶ್ವರಪ್ಪನ ರಾಜೀನಾಮೆ ತಗೊಂಡ ಯಾವ ದಾಖಲೆ ಮೇಲೆ ತಗೊಂಡ್ರಿ ರಾಜೀನಾಮೆನ? ಇಲ್ಲ, ಕೊಡ್ಬೇಕು ಅಂತ ಹೇಳಿದ್ರಿ. ಅದು ಕರೆಕ್ಟ್ ಸಬ್ಜೆಕ್ಟ್ ಬಂದ್ ಜಾರ್ಜ್ ಕೊಟ್ಟಿದ್ ಬೇರೆ. ಅವತ್ತು ನಾವು ಹೋರಾಟ ಮಾಡಿದ್ವಿ ಅವ್ರ ಮೇಲೂ, ಗಣಪತಿ ಈಶ್ವರಪ್ಪ ಇರಬಹುದು. ಸಬ್ಜೆಕ್ಟ್ ಬಂದ್ ಹೇಳಿ ಕುಮಾರಸ್ವಾಮಿ ಅವರ, ನೀವು ಹೋರಾಟ ಮಾಡಿದಿರ? ನಾವು ವಿರೋಧ ಪಕ್ಷ. ಒಂದ್ ನಿಮಿಷ ಹೇಳಿ. ನೀವು ಹೋರಾಟ ಮಾಡಿದಿರ, ಸಿ ಐ ಡಿ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ನಂತರ ಸಿಬಿಐ ಕೇಳಿದ್ರ, ಡಿ ಕೆ ರವಿ ಅವ್ರ ಕೇಸಲ್ಲಿ ಸಿಬಿಐ ಕೇಳಿದ್ರ, ಒಂದೇ ವಾರದಲ್ಲಿ ಸತ್ಬಿಟ್ಟು ಸಿಬಿಐ ಕೊಟ್ಟಿದೀವಿ. ಅದೇ ರೀತಿ ಗಣಪತಿ ಇದರಲ್ಲಿ ಸಮೇತ ನೀವು ಇದೇ ತರ ಮಾಡಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಕುಶಾಲ್ ನಗರಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ರ, ಅದು ಸಿಬಿಐ ಕೊಟ್ಟಿದೀವಿ. ನನಗೇನಂತ ಹೇಳ್ಬಿಟ್ರೆ, ನೀವು ಒಂದ್ ದಿವಸ ಆದರೂ ಅದು ವಿಷಯ ಸಿಬಿಐ ರಿಪೋರ್ಟು ಸಿ ಐ ಡಿ ರಿಪೋರ್ಟ್ ಬಂದ ಮೇಲೆ ತಪ್ಪಾಯ್ತು ಅಂದ್ರೆ ಒಂದ್ ದಿವಸ ಆದ್ರೂ ಹೇಳಿದ್ರ? ನೀವೆಲ್ಲ ಇಲ್ಲಿ ಮಾತಾಡ್ತೀರ, ನಿಮಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನೀವು ನಿನ್ನೆ ನೀವು ಹೇಳ್ತಾರ ಇಂಧನ ಇಲಾಖೆಯಲ್ಲಿ 5 ಕೋಟಿ 10 ಕೋಟಿ ಟ್ರಾನ್ಸ್ಫರ್ಗೆ ಆಗಿದೆ, ಪೆನ್ ಡ್ರೈವ್ ಇದೆ ಅಂತ ಹೇಳಿದಿರಲ್ಲ, ದಯವಿಟ್ಟು ಕೊಡಿ ಪೆನ್ ಡ್ರೈವ್. ಸುಮ್ಮನೆ ನೀವು ನಿಜವಾಗಿ ನೀವು ಇಲ್ಲಿ ಭಾಷಣ ಮಾಡಿ ತೇಜವಾದ ಮಾಡಿಬಿಡ್ತೀರ. ದಯವಿಟ್ಟು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೂ ಗೊತ್ತಿದೆ ತೇಜವಾದ ಮಾಡ್ಲಿಕ್ಕೆ. ದಯವಿಟ್ಟು ಸಾಕ್ಷ್ಯಾಧಾರ ಇದ್ರೆ, ಎವಿಡೆನ್ಸ್ ಇದ್ರೆ ಮಾತಾಡಿ. ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು, ಬೇರೆದೆಲ್ಲ ಇಟ್ಕೊಂಡು ಮಾತಾಡ್ತಾ ಇರೋದಿಲ್ಲ. ಹಂಗೆ ಮಾತಾಡಿದ್ರ ಯಾವ್ದ್ರಲ್ಲಿ? ಗಣಪತಿ ವಿಚಾರ, ಡಿಎಸ್ಪಿ ಗಣಪತಿ ವಿಚಾರ. ಗಣಪತಿ ವಿಷಯದಲ್ಲಿ ಎಷ್ಟು ಮಾಡಿದ್ರ? ಗಣಪತಿ ವಿಷಯದಲ್ಲಿ ಅವನೇನ್ ಡೆತ್ ನೋಟ್ ಇಟ್ಟಿದ್ರು? ಸೀರೋರಿಗೆ ಸಂಬಂಧಪಟ್ಟ ಕೂತ್ಕೊಳ್ಳಿ. ನಾನಿನ್ನು ಪ್ರಾರಂಭನೆ ಮಾಡಿಲ್ಲ ಇಲ್ಲಿ. ಮಾಡ್ಕೊಳ್ಳಿ ಎಲ್ಲದಕ್ಕೆ ನಿಮ್ಮದೇ ಮದ್ದ ಮತ್ತೆ ಚರ್ಚೆ ಮಾಡಬಹುದು. ತಾವೀಗ ವಿಚಾರ ಅಧ್ಯಕ್ಷರೇ, ಈಗ ಅವ್ರೇನೋ ಒಂದ್ ಮಾತು ಹೇಳಿದ್ರು ಕೇಳಿ ಕೇಳಿ. ನಿಮ್ಮ ಹಣ ಬರಗಳು ಗೊತ್ತು ಕೂರ್ರಿ, ನಿಮ್ಮ ಹಣ ಬರಗಳು ಗೊತ್ತು, ಏನೇನ್ ಮಾಡ್ತಿದ್ರಿ ಗೊತ್ತಿದೆ, ಏನೇನ್ ಮಾಡ್ತಿದ್ರಿ ಗೊತ್ತಿದೆ, ನನಗೆ ಇಲಾಖೆ ಹೆಂಗ್ ನಡೀತಾ ಇದೆ ಗೊತ್ತಿದೆ. ಸಬ್ಜೆಕ್ಟ್ ಈಗ
ಸಾಕ್ಷಿ ಯಾವ ಮಂತ್ರಿ ಹೆಸರು ಹೆಸರು ಇನ್ನು ಬಿಟ್ಟಿಲ್ಲ ಬಾಯ್ ಸಚಿವರು ಅಪರಾಧನು ಸಾಕ್ಷಿ ಮುಖ್ಯಮಂತ್ರಿಗಳಾಗಿ ಅಪರಾಧ ಇಟ್ಕೊಂಡು ಕುರ್ಚಿ ಸಾಕ್ಷಿನ ಮುಚ್ಚಿಡಲ್ಲೇ ಮುಚ್ಚಿಡಲ್ಲ ಬಹಿರಂಗ ಏರ್ಪಡಿಸು ಯಾರು ಅದು ನಂದು ಅಪರಾಧ ಅಲ್ವಾ ಅನ್ನೋದನ್ನ ಕೇಸ್ ಹಾಕಿ ಮುಖ್ಯ ಉಪಮುಖ್ಯಮಂತ್ರಿ ಹೇಳಿಲ್ವಾ ಲೋಕಾಯುಕ್ತ ಮುಂದುವಾಗ ಅರ್ಜಿ ಹಾಕಳಿ ಅಂತ ಆಯ್ತು ಈಗ ಗಮನಿಸ್ತಾ ಇದ್ದೀರಾ ಸದನದಲ್ಲಿ ಯಾವ ರೀತಿಯಾದಂತಹ ಕದನ ಸೃಷ್ಟಿಯಾಗಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತಿನ ಚಕಾಮಕಿಯನ್ನು ನಡೆಸ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಹರಿಹಾಯ್ತಾ ಇದ್ದಾರೆ. ಹಾಗಾದ್ರೆ ನೋಡೋಣ ಸದನದಲ್ಲಿ ಇನ್ನು ಯಾವ್ಯಾವ ರೀತಿಯಂತಹ ಚರ್ಚೆಗಳು ನಡೆಯುತ್ತೆ ಅಂತ. ಮತ್ತೆ